ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ತುಂಬ ಆರೋಗ್ಯಕರವಾದಂಥ ರೆಸಿಪಿ. ನಿಮಗೆ ಇಲ್ಲಿ ಕ್ಲಿಪ್ ನೋಡ್ತಾ ಇದ್ರೇ ಗೊತ್ತಾಗಿರಬೇಕು ಏನು ಮಾಡಿದ್ದೇನೆ ಅಂತ. ಸೊ ನಾನಿವತ್ತು ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇದು ಬೆಂಗಳೂರಿನ ಒಂದು ಮೇನ್ ಕ್ವಿಝಿನ್. ಇಲ್ಲಿಯ ಜನರು ಇದನ್ನು ಹೆಚ್ಚಾಗಿ ನಿಯಮಿತವಾಗಿ ನಿತ್ಯವೂ ಕೂಡ ಸೇವಿಸ್ತಾರೆ. ಇದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು ಹಾಗೂ ಇದು ತುಂಬ ಸುಲಭವಾಗಿ ಮಾಡ್ಬೋದು. ಸೊ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಇದಕ್ಕಾಗಿ ಮೊದಲಿಗೆ ನಾವೊಂದು ಪಾತ್ರೆನ ಬಿಸಿಗೆ ಇಟ್ಟು ಅದರಲ್ಲಿ ನೀರು ಕಾಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಕಪ್ನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೇನೆ. ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಳುವ. ನಾನು 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇವಾಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಈಗ ಒಂದು 1/4 ಚಮಚದಷ್ಟು ತುಪ್ಪ ಸೇರಿಸ್ತಾ ಇದ್ದೇನೆ. ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಸೇರಿಸ್ಬೋದು. ನೀರು ಒಳ್ಳೆ ಕುದಿಬೇಕು. ನೋಡಿ ವೀಕ್ಷಕರೇ, ನೀರು ಒಳ್ಳೆ ಕುದಿ ಬಂತು. ಈಗ ಇದಕ್ಕೆ ಹಿಟ್ಟು ಸೇರಿಸುವ ಜೊತೆಯಲ್ಲಿ ಅದನ್ನು ಬೆರೆಸ್ತಾ ಹೋಗೋಣ. ಈ ರೀತಿ ಹಾಕಿ ನಾವು ಬೆರೆಸ್ಕೊಳ್ಳೋಣ, ಆಗ ಗಂಟಾಗುವುದಿಲ್ಲ. ಇದು ಸುಲಭವಾಗಿ ಸಿಗುವಂಥ ಒಂದು ಸಿರಿಧಾನ್ಯಗಳಲ್ಲಿ ಒಂದು. ಆಮೇಲೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ತುಂಬ ಹೆಚ್ಚಾಗಿರ್ತದೆ. ಬಾಣಂತಿಯರಿಗೆ ಕೂಡ ಇದು ಒಳ್ಳೆಯದು ಹಾಗೂ ದಿನನಿತ್ಯದ ಸೇವನೆಗೆ ಇದು ತುಂಬ ಒಳ್ಳೆಯದು. ಲೈಟ್ ಆಗಿರ್ತದೆ. ಆಮೇಲೆ ಇದರ ಸೇವನೆ ಮಾಡಿದ ನಂತರ ನಮಗೆ ಜಾಸ್ತಿ ಬೇರೆ ಫುಡ್ ತಿನ್ನಬೇಕಂತ ಅನಿಸಲ್ಲ. ಅಂದರೆ ನಿಮಗೆ ಒಂದು ರಾಗಿ ಮುದ್ದೆ ತಿಂದರೆ ಒಮ್ಮೆಗೆ ಹೊಟ್ಟೆ ಫುಲ್ ಆಗುತ್ತೆ. ಅನ್ನೆಸೆಸರಿ ನಮಗೆ ಜಂಕ್ ತಿನ್ನಬೇಕು, ಅದು ತಿನ್ನಬೇಕು ಇದು ತಿನ್ನಬೇಕು ಆಸೆನೂ ಆಗಲ್ಲ. ಸೊ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಗ್ಲೂಟೆನ್ ಅಂಶ ಕೂಡ ಇರೋದಿಲ್ಲ. ನೋಡಿ, ಹಿಟ್ಟು ಹಾಕಿದ ತಕ್ಷಣ ಇದು ಗಟ್ಟಿ ಆಯಿತು. ಈಗ ನೋಡಿ ವೀಕ್ಷಕರೇ, ರಾಗಿ ಹಿಟ್ಟು ತಯಾರಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ, ಬೇಕಿದ್ರೆ ನಾವು ಸ್ವಲ್ಪ ಮುಚ್ಚಿಟ್ಟರೆ ಅದು ಇನ್ನೂ ಸಹ ಒಳಗಡೆಯಿಂದ ಸರಿಯಾಗಿ ಬೇಯ್ತದೆ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಅದನ್ನು ಲಟ್ಟಿಸ್ಬೋದು. ಸೊ ಈಗ ಒಂದು 5 ನಿಮಿಷ ಇದನ್ನು ಹಾಗೆ ಬಿಡುವ. ಸೊ ವೀಕ್ಷಕರೇ ನೋಡಿ, ಈಗ ಹಿಟ್ಟು ರೆಡಿ ಆಯಿತು. ಅಂದರೆ ಚೆನ್ನಾಗಿ ಬೆಂದಿದೆ ಕೂಡ, ಆಮೇಲೆ ಸ್ವಲ್ಪ ತಣ್ಣಗಾಗಿದೆ. ಸೊ ಇದನ್ನೀಗ ಒಂದು ಪ್ಲೇಟಿಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಸೊ ನೋಡಿ ವೀಕ್ಷಕರೇ, ಹಿಟ್ಟು ರೆಡಿ ಉಂಟು. ಈಗ ಇದನ್ನು ನಾವು ಸ್ವಲ್ಪ ಕಲಸ್ಕೊಳ್ಳೋ ಒಳ್ಳೆ ಮಾಡಿ, ಇನ್ನೂ ಸಹ ಒಳ್ಳೆ ಮಾಡಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೇನೆ ಅಥವಾ ತುಪ್ಪ ಹಚ್ಕೊಳ್ಬೇಕು, ಆವಾಗ ಅದು ಅಂಟ್ಕೊಳ್ಳೋದಿಲ್ಲ. ಸೊ ವೀಕ್ಷಕರೇ, ಇದರಿಂದ ನಾವು ಉಂಡೆಗಳನ್ನು ಮಾಡಿಟ್ಕೊಳ್ಳುವ. ತುಂಬ ಸಾಫ್ಟ್ ಆಗಿರುವ ಉಂಡೆಗಳು ತಯಾರಾದವು. ಇದನ್ನು ಮಾಡಲಿಕ್ಕೆ ತುಂಬ ಸುಲಭ ಅನಿಸಿತು. ನಾನು ಕೂಡ ಒಂದೆರಡು ಸರ್ತಿ ಟ್ರೈ ಮಾಡಿನೇ ನನಗಿದು ಈಸಿಯಾಗಿ ಬಂತು. ಆಮೇಲೆ ಇದು ತುಂಬ ಹೆಲ್ದಿ ಅಂತ ನನಗೂ ಫೀಲ್ ಆಯಿತು. ಸೊ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಹಳೆ ಕಾಲದಲ್ಲಿ ಹಿರಿಯರು ನಮಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಬಂದರೆ ಎಲ್ಲ ಅಡುಗೆ ಬಂದ ಹಾಗೆ ಅಂತ ಹೇಳ್ತಿದ್ರಂತೆ. ಇದು ಕ್ಯಾಲ್ಸಿಯಂ ಹೇರಳವಾಗಿರುವಂಥ ಒಂದು ಆಹಾರ. ಈಗಿನ ಜನರಲ್ಲಿ ಕ್ಯಾಲ್ಸಿಯಂನ ಕೊರತೆ ತುಂಬ ಕಂಡು ಬರ್ತಾ ಇದೆ. ಸೊ ಅದನ್ನು ಪೂರ್ತಿ ಮಾಡಲಿಕ್ಕೆ ನಾವು ಈ ರಾಗಿಯ ಸೇವನೆಯನ್ನು ನಿರಂತರ ಮಾಡಿದರೆ ತುಂಬ ಒಳ್ಳೆಯದು. ಡಾಕ್ಟರ್ಸ್ ಕೂಡ ಹೇಳ್ತಾರೆ ರಾಗಿ ಸೇವನೆ ಮಾಡಿ ಅಂತ. ಸೊ ಇದು ತುಂಬ ಒಳ್ಳೆಯದು. ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಚಪಾತಿ, ರಾಗಿ ದೋಸೆ, ಹೀಗೆ ತುಂಬ ವೆರೈಟಿಯಲ್ಲಿ ನಾವು ಇದನ್ನು ಮಾಡಿ ತಿನ್ಬೋದು. ಇದನ್ನು ಬೆಂಗಳೂರಿನಲ್ಲಿ ತುಂಬ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ರಾಗಿ ಮುದ್ದೆ ಸಾರು, ರಾಗಿ ರೊಟ್ಟಿ ಸಾರು, ಪಲ್ಯ, ಚಟ್ನಿ, ಹೀಗೆ ಅವರದ್ದೊಂದು ಫೇವ್ರೆಟ್ ಆಹಾರ ಇದು. ರಾಗಿ ಮುದ್ದೆ ಬೆಂಗಳೂರಿನ ಒಂದು ಮೇನ್ ಕ್ವಿಝೀನ್ ಅಂತ ಹೇಳ್ಬೋದು. ಸೊ ಇದರ ಮೇಲೆ ಹೀಗೆ ತುಪ್ಪನ ಹಾಕಿಬಿಟ್ಟು
ಬಸ್ಸಾರು ಅಥವಾ ಸಾರಿನ ಜೊತೆ ತಿನ್ನೋದಕ್ಕೆ ಇದು ತುಂಬ ಮಜವಾಗಿರುತ್ತದೆ. ಸೂಪರ್ ಹೆಲ್ದಿ ಟೇಸ್ಟಿ ಫುಡ್ ಇದು. ವೀಕ್ಷಕರೇ, ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಕೂಡ ಇದೆ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.